ವಿದ್ಯಾರ್ಥಿಗಳೇ, ನಿಮಗೆಲ್ರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಆರ್ ಎಸ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಎಚ್ ಡಿ ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಡುವಲಿಪ್ಪೆ, ಹೊಳೆ ನರಸೀಪುರ ತಾಲೂಕು. ವಿದ್ಯಾರ್ಥಿಗಳೇ, ನಾವು ಈ ತರಗತಿಯಲ್ಲಿ ಭಾರತದಲ್ಲಿ ಬೆಳಗಿರುವಂಥ ಹೊಸ ಧರ್ಮಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಇದನ್ನು ಹೊಸ ಧರ್ಮಗಳ ಉದಯ ಅಂತಲೂ ಸಹ ಕರೀತಾರೆ. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ವೈದಿಕ ಧರ್ಮದ ಬಗ್ಗೆ, ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ವೇದಗಳ ಕಾಲದ ನಾಗರಿಕತೆಯನ್ನು ಆರಂಭ ವೇದದ ಕಾಲ ಮತ್ತು ನಂತರ ವೇದದ ಕಾಲ ಅಂತ ಅಂದ್ಬಿಟ್ಟು ಕರಿತೀವಿ. ಋಗ್ವೇದದ ಕಾಲವನ್ನು ಆರಂಭ ವೇದದ ಕಾಲ ಅಂತಂದು, ಯಜುರ್ವೇದ ಮತ್ತು ಸಾಮವೇದ ಮತ್ತು ಅಥರ್ವಣ ವೇದದ ಕಾಲವನ್ನು ನಂತರ ವೇದಗಳ ಕಾಲ ಅಂತಲೂ ಸಹ ಕರಿತೀವಿ. ಋಗ್ವೇದದ ಕಾಲದಲ್ಲಿ ಒಂದು ರೀತಿ ಎಲ್ಲವೂ ಸರಳವಾಗಿರುತ್ತೆ, ಎಲ್ಲವೂ ಸಹ ಸುಲಭವಾಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಧಾರ್ಮಿಕ ಆಚರಣೆಗಳು, ಸಾಮಾಜಿಕ ಕಟ್ಟುಪಾಡುಗಳು ಬಹಳ ಸರಳವಾಗಿರುತ್ತವೆ, ಸುಲಭವಾಗಿರುತ್ತವೆ. ಆದರೆ ನಂತರ ವೇದಗಳ ಕಾಲದ ವೇಳೆಗೆ, ಅಂದರೆ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳ ಕಾಲದ ವೇಳೆಗೆ, ಆ ಒಂದು ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಧಾರ್ಮಿಕ ಆಚರಣೆಗಳು ಬಹಳ ಕ್ಲಿಷ್ಟಕರ ಆಗ್ತವೆ. ಸೊ ಇವುಗಳ ಒಂದು ವಿರುದ್ಧ ಹೊಸ ಧರ್ಮಗಳು ಉದಯ ಆಗ್ತವೆ. ಸೊ ಅವುಗಳೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ನಾವು ಪ್ರಪಂಚದ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನವನ್ನು ಆಶ್ಚರ್ಯಕರವಾದಂಥ ಯುಗ ಅಂತಂದ್ಬಿಟ್ಟು ಕರೆದಿದ್ದೀವಿ. ಯಾಕಪ್ಪ ಅಂತಂದರೆ, ಕಾಕತಾಳೀಯವೋ ಎಂಬಂತೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹಲವಾರು ಧರ್ಮ ಸುಧಾರಕರು ಮಾತಾಡ್ತಾರೆ, ಹೊಸ ಧರ್ಮಗಳ ಉದಯ ಆಗುತ್ತೆ, ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಡೀತವೆ. ಸೊ ನಮ್ಮ ಭಾರತದಲ್ಲೂ ಸಹ ವೈದಿಕ ಧರ್ಮದಲ್ಲಿದ್ದಂಥ ಅನ್ಯಾಯ ಅಕ್ರಮಗಳು ಮತ್ತು ಆ ವೈದಿಕ ಧರ್ಮದಲ್ಲಿದ್ದಂಥ ಲೋಪದೋಷಗಳ ವಿರುದ್ಧ ಇಬ್ಬರು ಮಹಾನತಿಗಳಾದಂಥ ಮಹಾವೀರ ಮತ್ತು ಗೌತಮ ಬುದ್ಧರು ಹೋರಾಟ ಮಾಡಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಭಾರತೀಯರ ಅಥವಾ ಸಾಮಾನ್ಯ ಜನರ ಜನಜೀವನ ಬಹಳ ಕ್ಲಿಷ್ಟಕರ ಆಗುತ್ತೆ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಅತ್ಯಂತ ಸರಳವಾದಂಥ ಆಚರಣೆಗಳನ್ನು ಒಳಗೊಳ್ಳುವಂಥ ಧರ್ಮಕ್ಕೆ ಹಾತರಿತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ಜನ್ಮತಾಡಿ ಹೊಸ ಧರ್ಮಗಳನ್ನು ಸ್ಥಾಪಿಸ್ತಾರೆ. ಇದೇ ಒಂದು ಅವಧಿಯಲ್ಲಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹೊಸ ಧರ್ಮಗಳು ಇಳಿಗೆ ಬರುತ್ತವೆ. ಗ್ರೀಸ್ನಲ್ಲಿ ಪರ್ಮನೈಡಸ್, ಎಂಪೆ ಡೋಕ್ಲಾಸ್ ಮತ್ತು ಹ್ಯಾರೋಲೆಟಸ್ನವರು ಜನ್ಮತಾಳಿ, ಗ್ರೀಕ್ನಲ್ಲಿ ಸಮಾಜ ಸುಧಾರಣೆ ಮತ್ತು ಧರ್ಮದ ಸುಧಾರಣೆಯ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಪರ್ಷಿಯಾದಲ್ಲಿ ಜಾರತುಷ್ಟ್ರ ಎನ್ನುವ ಜನ್ಮತಾಳಿ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಚೀನಾದಲ್ಲಿ ಕನ್ಫ್ಯೂಷಿಯಸ್ ಮತ್ತು ಲಾವತ್ಸೆ ಎನ್ನುವರು ಜನ್ಮತಾಳಿ, ಅವರು ಹೊಸ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಇಸ್ರೇಲಿನಲ್ಲಿ ಇಸಯ್ಯ ಮತ್ತು ಜರಮಯ್ಯನವರು ಧರ್ಮ ಸುಧಾರಣಾ ಚಳುವಳಿಯನ್ನು ಆರಂಭಿಸ್ತಾರೆ. ಹೀಗೆ ಕ್ರಿಸ್ತಪೂರ್ವ 6ನೇ ಶತಮಾನವನ್ನು ನಾವು ವಿಶ್ವದ ಇತಿಹಾಸದಲ್ಲಿ ಹೊಸ ಧರ್ಮಗಳ ಉದಯದ ಕಾಲ ಅಂತಂದ್ಬಿಟ್ಟು ಕರೆದಿದ್ದೀವಿ. ನಮ್ಮ ಭಾರತದಲ್ಲೂ ಸಹ ಮಹಾವೀರ ಮತ್ತು ಗೌತಮ ಬುದ್ಧರು ಜೈನ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹೀಗೆ ಹೊಸದಾಗಿ ಉದಯವಾದಂಥ ಈ ಧರ್ಮಗಳ ಒಂದು ಉಗಮಕ್ಕೆ ಕಾರಣವಾದಂಥ ಅಂಶಗಳು ಏನು ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ, ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇ ಆದಂಥ ಅಂಶ ಏನಪ್ಪ ಅಂತಂದರೆ, ಜಟಿಲವಾದಂಥ ವೈದಿಕ ಧರ್ಮಾಚರಣೆಗಳು. ನಾನು ಆಗಲೇ ಹೇಳಿದೆ, ವೈದಿಕ ಧರ್ಮ ಆರಂಭದಲ್ಲಿ ಬಹಳ ಸರಳವಾಗಿರುತ್ತೆ, ಅದರ ಆಚಾರ ವಿಚಾರಗಳು ಬಹಳ ಸುಲಭವಾಗಿರ್ತವೆ, ಎಂಥ ಸಾಮಾನ್ಯ ಜನರು ಸಹ ಅವುಗಳನ್ನ ಆಚರಿಸ್ಬೋದಾಗಿರುತ್ತೆ. ಆದರೆ ಬರುತ್ತಾ ಸಮಯ ಕಳೆದಂತೆ ವೈದಿಕ ಧರ್ಮ ಅನೇಕ ಕಟ್ಟುಪಾಡುಗಳನ್ನು ರೂಪಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅದು ಅತ್ಯಂತ ಜಟಿಲ ಆಗುತ್ತೆ, ಸಾಮಾನ್ಯರು
ಅಗಾಧವಾದಂಥ ವೆಚ್ಚವನ್ನು ಮಾಡಿ ಯಜ್ಞ ಯಾಕ ಆಚರಣೆಗಳನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಒಂದು ಭಾವನೆ ಮೂಡಿರುತ್ತೆ, ಯಾರು ಯಜ್ಞ ಯಾಗಗಳನ್ನು ಆಚರಿಸ್ತಾರೋ ಅಂಥವರಿಗೆ ಮಾತ್ರ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡಿರುತ್ತೆ. ಆದರೆ ಜನಸಾಮಾನ್ಯರಿಗೆ ಅಪಾರವಾದಂಥ ವೆಚ್ಚವನ್ನು ಖರ್ಚು ಮಾಡಿ ಯಜ್ಞಯಾಗಗಳನ್ನು ಆಚರಿಸುವಂಥ ಶಕ್ತಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅತ್ಯಂತ ಸರಳವಾದಂಥ ಒಂದು ಧರ್ಮದ ಹುಡುಕಾಟದಲ್ಲಿ ಇರ್ತಾರೆ. ಅದೇ ವೇಳೆಗೆ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಸ್ಥಾಪನೆಯಾಗಿ ಜನರು ಹೊಸ ಧರ್ಮಕ್ಕೆ ಸೇರ್ಪಡೆ ಆಗ್ತಾರೆ. ಹೀಗೆ ಜಟಿಲವಾದಂಥ ಒಂದು ವೈದಿಕ ಧರ್ಮಾಚರಣೆಗಳು ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ಕಾರಣ ಪುರೋಹಿತ ವರ್ಗದ ಒಂದು ಪ್ರಾಬಲ್ಯ. ಈ ವೈದಿಕ ಧರ್ಮದಲ್ಲಿ ಅಥವಾ ಬ್ರಾಹ್ಮಣ ಧರ್ಮದಲ್ಲಿ ಪುರೋಹಿತ ವರ್ಗ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿತ್ತು. ತಾವೇ ಧರ್ಮ ವ್ಯವಸ್ಥಾಪಕರೆಂಬಂತೆ ಅವರು ವರ್ತಿಸ್ತಾ ಇದ್ರು. ಸೊ ಈ ಬಗ್ಗೆ ಜನರಲ್ಲಿ ಒಂದು ರೀತಿಯ ಆಕ್ರೋಶ ಉಂಟು. ಪುರೋಹಿತರು ಸಮಾಜದಲ್ಲಿ ಅನಗತ್ಯ ಸಂಸ್ಕಾರಗಳು ಹಾಗೂ ಆಚಾರಗಳನ್ನು ಬಲವಂತವಾಗಿ ಹೇರಿ ಅದರ ಆಚರಣೆಯಿಂದ ಬಂದ ಅಪಾರ ಕಾಣಿಕೆಯಿಂದ ಸುಖಲೋಲುಪವಾಗಿ ಜೀವಿಸ್ತಾ ಇರ್ತಾರೆ, ಆರಾಮದಾಯಕವಾದಂಥ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗೆ ಏನೂ ಸಹ ಕೆಲಸ ಮಾಡದೆ ಯಾವುದೇ ಕರ್ತವ್ಯವನ್ನು ನಡೆಸದೆ ಎಲ್ಲ ಸೌಲಭ್ಯಗಳನ್ನು ಪಡೆದು ಅವರು ಒಂದು ರೀತಿ ಸುಖಲೋಲುಪದ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಗೆಯೇ ಈ ಪುರೋಹಿತ ವರ್ಗದ ಮೇಲೆ ಬಹುಸಂಖ್ಯಾತ ಜನರು ಬೇಸರಗೊಂಡಿರ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಕಲಿಸಿದಂಥ ಒಂದು ಪ್ರಾಮುಖ್ಯತೆಯನ್ನು ಪುರೋಹಿತರು ಆಡಳಿತದ ಮೇಲೂ ಹತೋಟಿ ಹೊಂದುವಂತೆ ಮಾಡುತ್ತೆ. ಹೀಗೆ ಕೊನೆಯಲ್ಲಿ ಪುರೋಹಿತರು ಭೂಮಿಯಲ್ಲಿ ನಾವೇ ದೇವರ ಪ್ರತಿನಿಧಿಗಳು ಅಂತ ಹೇಳಿಕೊಳ್ಳುವಂಥ ಪ್ರಯತ್ನವನ್ನು ಸಹ ಮಾಡ್ತಾರೆ. ಹೀಗಾಗಿ ಈ ಪುರೋಹಿತ ವರ್ಗದ ಪ್ರಾಬಲ್ಯವನ್ನು ವಿರೋಧಿಸ್ಬಿಟ್ಟು ಹೊಸ ಧರ್ಮಗಳಿಗೆ ಜನರು ಬೆಂಬಲವನ್ನು ಕೊಡ್ತಾರೆ. ಇನ್ನು ಮೂರನೇ ಪ್ರಮುಖವಾದಂಥ ಕಾರಣ ಏನಪ್ಪ ಅಂತಂದರೆ ವೈದಿಕ ಧರ್ಮದಲ್ಲಿ ಹುಟ್ಟಿಕೊಂಡಂಥ ಒಂದು ಜಾತಿ ವ್ಯವಸ್ಥೆ. ಇಲ್ಲಿ ಆರಂಭದಲ್ಲಿ ಅಂದರೆ ಋಗ್ವೇದದ ಕಾಲದಲ್ಲಿ ಯಾವುದೇ ರೀತಿಯ ಜಾತಿ ವ್ಯವಸ್ಥೆ ಇರೋದಿಲ್ಲ. ವೈದಿಕ ಧರ್ಮ ಅತ್ಯಂತ ಸರಳವಾದಂಥ ಧರ್ಮವಾಗಿ ಇರುತ್ತೆ. ಆ ಒಂದು ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂಥ ಪುರುಷ ಸೂತ್ರದಲ್ಲಿ ಮೊದಲ ಬಾರಿಗೆ ವರ್ಣಗಳ ಬಗ್ಗೆ ಉಲ್ಲೇಖ ಕಂಡುಬರುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ಬಿಟ್ಟು. ಆದರೆ ಅವು ವರ್ಣಗಳಾಗಿದ್ದು ಆದರೆ ಅವು ಜಾತಿಗಳಾಗಿ ಮಾರ್ಪಟ್ಟಿರಲಿಲ್ಲ. ಆದರೆ ನಂತರ ವೇದಗಳ ಕಾಲಕ್ಕೆ ಈ ವರ್ಣಗಳು ಜಾತಿಗಳಾಗಿ ಮಾರ್ಪಡ್ತವೆ. ಆರಂಭದಲ್ಲಿ ಯಾರು ಯಾವ ವರ್ಣಕ್ಕೆ ಬೇಕಾದ್ರೂ ಹೋಗ್ಬೋದಾಯಿತು. ಬ್ರಾಹ್ಮಣ ವೈಶ್ಯ ಆಗ್ಬೋದಾಯಿತು, ವೈಶ್ಯ ಬ್ರಾಹ್ಮಣ ಆಗ್ಬೋದಾಯಿತು, ಹಾಗೆ ಶೂದ್ರ ಬ್ರಾಹ್ಮಣ ಆಗ್ಬೋದಾಯಿತು. ಅವರವ್ರು ಮಾಡ್ತಿದ್ದಂಥ ಕೆಲಸಗಳ ಆಧಾರದ ಮೇಲೆ ಅವರು ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ಕ್ಷತ್ರಿಯರು ಅಂತಂದ್ಬಿಟ್ಟು ನಿರ್ಧಾರ ಆಗ್ತಿತ್ತು. ಆದರೆ ನಂತರ ವೇದಗಳ ಕಾಲದಲ್ಲಿ ಅದು ವಂಶ ಪರಂಪರೆ ಆಗಿಬಿಡುತ್ತೆ ಜಾತಿಗಳು. ಹೀಗೆ ಹುಟ್ಟಿಕೊಂಡಂಥ ಒಂದು ಜಾತಿ ವ್ಯವಸ್ಥೆ ಒಂದು ಸಂದರ್ಭಗಳ ದೇಹಕ್ಕೆ ಕಾರಣ ಆಗುತ್ತೆ. ಯಾಕೆಂತಂದರೆ ಕೆಳ ಜಾತಿಯವರಾದಂಥ ಶೂದ್ರರನ್ನು ಅತ್ಯಂತ ಹೀನಾಯವಾಗಿ ಕಾಣ್ತಾ ಇರ್ತಾರೆ ಮೇಲ್ವರ್ಗದವರು. ಕೇವಲ ಮೇಲಿನ ಮೂರು ವರ್ಗದವರಿಗೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಒಂದು ಭಾವನೆಯನ್ನು ಮೂಡಿಸಿರ್ತಾರೆ. ಶೂದ್ರರು ಮತ್ತು ಅಸ್ಪೃಶ್ಯವರ್ಗಗಳು ಹೀನಾಯವಾದಂಥ ಜೀವನವನ್ನು ನಡೆಸ್ತಾರೆ. ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಅವರನ್ನ ಹರಿದೂಡಿರ್ತಾರೆ. ಹೀಗಾಗಿ ಅವರು ಹೊಸ ಧರ್ಮಗಳತ್ತ ಒಲವನ್ನು ತೋರಿಸೋದಕ್ಕೆ ಅದು ಕಾರಣ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂಥ ಒಂದು ಕಾರಣ ಏನಪ್ಪ ಅಂದರೆ ವೈದಿಕ ಧರ್ಮದಲ್ಲಿ ರೂಢಿಗೆ ಬಂದ ಯಜ್ಞ ಯಾಗಾದಿಗಳ ಒಂದು ಆಚರಣೆ. ಸೊ ಇಲ್ಲಿ ವೈದಿಕ ಧರ್ಮದಲ್ಲಿ ಆರಂಭದಲ್ಲಿ ಒಂದು ಧಾರ್ಮಿಕ ಸಂಸ್ಕಾರಗಳಾಗಿರ್ಬೋದು, ಸಾಮಾಜಿಕ ಸಂಸ್ಕಾರಗಳಾಗಿರ್ಬೋದು ಅತ್ಯಂತ ಸರಳವಾಗಿದ್ದವು. ಸೊ ಗೃಹದಲ್ಲೇ ಆಚರಿಸಲು ಅವಕಾಶವಿದ್ದು ಎಲ್ಲರೂ ಸಹ ಅದನ್ನು ಆಚರಿಸ್ತಾ ಇದ್ದರು. ಆದರೆ ಪೂರ್ವಿಕ ವರ್ಗದವರು ಯಜ್ಞ ಯಾಗಾದಿ ಆಚರಣೆಗಳನ್ನು ಕೆಲವೇ ಜನರಿಗೆ ಮತ್ತು
ಸಂದರ್ಭಗಳಿಗೆ ನಿರ್ದಿಷ್ಟಗೊಳಿಸ್ಬಿಟ್ಟು ಜನಸಾಮಾನ್ಯರನ್ನು ಅದರಿಂದ ದೂರ ಇಡ್ತಾರೆ. ಸೊ ಜನಸಾಮಾನ್ಯರ ಮನಸ್ಸಿನಲ್ಲಿ ಮನುಷ್ಯನ ಸಂಕಟಗಳು ಬಗೆಹರಿಬೇಕಾದ್ರೆ, ಯುದ್ಧದಲ್ಲಿ ಜಯಗಳಿಸ್ಬೇಕಾದ್ರೆ, ಮಕ್ಕಳನ್ನು ಪಡಿಬೇಕಾದ್ರೆ, ಕಾಯಿಲೆಯಿಂದ ಚೇತರಿಸ್ಕೊಳ್ಬೇಕಾದ್ರೆ ವೇದ ಮಂತ್ರಗಳನ್ನು ಮತ್ತು ಯಜ್ಞ ಯಾಗಾದಿಗಳನ್ನು ಆಚರಿಸಬೇಕು ಅನ್ನುವಂಥ ಭಾವನೆಯನ್ನು ಪುರೋಹಿತರು ತುಂಬಿರ್ತಾರೆ. ಆದರೆ ವಿಚಾರ ಶಕ್ತಿಯನ್ನು ಬೆಳೆಸ್ಕೊಂಡಂಥ ವರ್ಗದ ಜನ ಇವುಗಳನ್ನು ವಿರೋಧಿಸಿ ಯಜ್ಞಗಳಲ್ಲಿ ಪ್ರಾಣಿಗಳ ಬಲಿ ಕೊಡೋದು ಹಾಗೂ ಮಾನವನನ್ನು ಬಲಿ ಕೊಡುವಂಥ ಕ್ರೂರ ಆಚರಣೆಗಳ ವಿರುದ್ಧ ಅವರು ಪ್ರತಿಭಟನೆಯನ್ನು ನಡೆಸಿಬಿಟ್ಟು ಅತ್ಯಂತ ಸರಳವಾದಂಥ ತತ್ವಗಳನ್ನು ಬೋಧನೆ ಮಾಡಿದಂಥ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಕಡೆಗೆ ಅವರು ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ಒಂದು ಕಾರಣ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಸಂಘರ್ಷ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ಆರಂಭದಲ್ಲಿ ಎಲ್ಲವೂ ಸಹ ಒಂದು ರೀತಿ ಚೆನ್ನಾಗಿಯೇ ಇತ್ತು. ಎಲ್ಲ ಸಮಾಜದಲ್ಲಿ ಎಲ್ಲರೂ ಸಹ ಸಮಾನರು ಎನ್ನುವ ಭಾವನೆ ಇತ್ತು. ಆದರೆ ಬ್ರಾಹ್ಮಣರು ತಮ್ಮ ಶ್ರೇಷ್ಠತೆಯನ್ನು ಎತ್ತಿ ಇಡುವ ಸಲುವಾಗಿ ಈ ಮಾನವನು ಯಾವ ರೀತಿ ಸೃಷ್ಟಿಯಾದ ಅನ್ನುವಂಥ ಕಥೆಯನ್ನು ಕಟ್ತಾರೆ. ಬ್ರಾಹ್ಮಣರು ಬ್ರಾಹ್ಮಣ ತಲೆಯಿಂದಲೂ, ಕ್ಷತ್ರಿಯರು ಬ್ರಾಹ್ಮಣ ತೋಳುಗಳಿಂದಲೂ, ವೈಶ್ಯರು ಬ್ರಾಹ್ಮಣ ತೊಡೆಗಳಿಂದಲೂ, ಶೂದ್ರರು ಬ್ರಾಹ್ಮಣ ಪಾದಗಳಿಂದಲೂ ಜನ್ಮ ತಾಳಿದರು ಅಂತ ಅಂದ್ಬಿಟ್ರು. ಹೀಗಾಗಿ ತಮ್ಮ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತಾರೆ, ನಾವು ಉಳಿದ ವರ್ಗಗಳಿಂದ ಶ್ರೇಷ್ಠವಾದವರು ಅಂತಂದ್ಬಿಟ್ಟು. ಆದರೆ ಈ ಜಾತಿ ವ್ಯವಸ್ಥೆಯಲ್ಲಿ ನಾವು ಬ್ರಾಹ್ಮಣರ ಉಚ್ಚ ಸ್ಥಾನವನ್ನು ಕ್ಷತ್ರಿಯ ವರ್ಗದವರು ವಿರೋಧಿಸ್ತಾರೆ. ಕ್ಷತ್ರಿಯ ವರ್ಗದವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಉಚ್ಚ ಸ್ಥಾನವನ್ನು ಅಥವಾ ಉನ್ನತ ಸ್ಥಾನವನ್ನು ಹೊಂದಿರ್ತಾರೆ. ಅವರಿಗೆ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಶಿಕ್ಷಣದಲ್ಲೂ ಸಹ ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ಸಹ ಮಾಡಿರ್ತಾರೆ. ಆದರೆ ಈ ಬ್ರಾಹ್ಮಣರ ಒಂದು ಏನು ಶ್ರೇಷ್ಠತೆಯ ಭಾವನೆ ಇತ್ತಲ್ಲ, ಅದರ ಅಸ್ತಿತ್ವವನ್ನು ಕ್ಷತ್ರಿಯರು ವಿರೋಧಿಸ್ತಾರೆ. ನಾವು ನಿಮಗೇನು ಕಡಿಮೆ ಇಲ್ಲ ಅಂತ ಅಂದ್ಬಿಟ್ರು. ಹೀಗೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ಒಂದು ಸಂಘರ್ಷ ಉಂಟಾಗುತ್ತೆ. ಹಾಗಾಗಿ ಆ ವೈದಿಕ ಧರ್ಮದಲ್ಲಿ ಏನು ಬ್ರಾಹ್ಮಣರ ಶ್ರೇಷ್ಠತೆ ಅಥವಾ ಬ್ರಾಹ್ಮಣ ಧರ್ಮದಲ್ಲಿ ಪುರೋಹಿತರು ಶ್ರೇಷ್ಠತೆಯನ್ನು ಹೊಂದಿರ್ತಿದ್ರೋ ಅದನ್ನು ವಿರೋಧಿಸಿ ಕ್ಷತ್ರಿಯರು ಹೊಸ ಧರ್ಮಗಳಿಗೆ ಬೆಂಬಲವನ್ನು ಕೊಡ್ತಾರೆ. ಅದು ಒಂದು ಪ್ರಮುಖವಾದಂಥ ಒಂದು ಕಾರಣ. ಇನ್ನು ಮತ್ತೊಂದು ಪ್ರಮುಖವಾದಂಥ ಒಂದು ಕಾರಣ ಯಾವುದಪ್ಪ ಅಂತಂದರೆ ಸಂಸ್ಕೃತ ಭಾಷೆಯ ಬಳಕೆ. ಇಲ್ಲಿ ಈ ವೇದ ಮಂತ್ರಗಳೆಲ್ಲ ಇದ್ದಿದ್ದು ಸಹ ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಭಾಷೆ ಒಂದು ರೀತಿ ದೈವ ಭಾಷೆಯಾಗಿರುತ್ತೆ. ಅದು ಎಲ್ರಿಗೂ ಸಹ ಅರ್ಥ ಆಗ್ತಿರಲಿಲ್ಲ. ಕೇವಲ ಕೆಲವು ಮಂದಿಗೆ ಮಾತ್ರ ಸಂಸ್ಕೃತ ಭಾಷೆಯ ಅರಿವಿರುತ್ತೆ ಮತ್ತು ಆ ಸಂಸ್ಕೃತ ಭಾಷೆಯನ್ನು ಬೇರೆ ಯಾರಿಗೂ ಸಹ ಅವರು ಹೇಳ್ಕೊಡ್ತಾ ಇರಲಿಲ್ಲ. ಅಂದರೆ ಕೇವಲ ಮೇಲಿನ 3 ವರ್ಗದವರಿಗೆ ಮಾತ್ರ ಸಂಸ್ಕೃತವನ್ನು ಕಲಿಯುವಂಥ ಒಂದು ಅವಕಾಶ ಇರುತ್ತೆ. ಅಂದರೆ ಶಿಕ್ಷಣ ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಸಿಗ್ತಾ ಇರುತ್ತೆ, ಶೂದ್ರರಿಗೆ ಅದು ಸಿಗ್ತಾ ಇರ್ತದೆ. ಸಮಾಜದಲ್ಲಿ ಇದ್ದಂಥ ಬಹುಸಂಖ್ಯಾತರು ಶೂದ್ರರಾಗಿರ್ತಾರೆ, ಅವರಿಗೆ ಸಂಸ್ಕೃತ ಭಾಷೆ ಗೊತ್ತೇ ಇರೋದಿಲ್ಲ, ಅದರ ಅರಿವೇ ಇರೋದಿಲ್ಲ. ಸೊ ವೇದ ಮಂತ್ರಗಳೆಲ್ಲ ಇದ್ದಿದ್ದು ಸಹ ಸಂಸ್ಕೃತ ಭಾಷೆಯಲ್ಲಿ. ಸೊ ಹಾಗಾಗಿ ಅವರು ಈ ಕ್ಲಿಷ್ಟಕರವಾದಂಥ ಭಾಷೆಯನ್ನು ಕಲಿಯೋಕ್ಕೂ ಸಹ ಆಗ್ತಿಲ್ಲ, ಅದು ಅವರ ಅರ್ಥವನ್ನು ಸಹ ಆಗ್ತಿರಲಿಲ್ಲ. ಸೊ ಹೀಗೆ ವೈದಿಕ ಧರ್ಮದ ಆಚರಣೆಗಳಲ್ಲಿ ಹಾಗೂ ಪ್ರಮಾಣಾಚರಣೆಗಳಲ್ಲಿ ಬರುತ್ತಿದ್ದಂಥ ಸಂಸ್ಕೃತ ಭಾಷೆಗೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ. ಹಾಗಾಗಿ ಅಂತಹ ಧಾರ್ಮಿಕ ಆಚರಣೆಗಳು ಅರ್ಥವಿಲ್ಲದವು ಎನ್ನುವಂಥ ಭಾವನೆಯನ್ನು ಅತ್ಯಂತ ಸಾಮಾನ್ಯರು ಹೊಂದುತ್ತಾರೆ. ವೈದಿಕ ಸಾಹಿತ್ಯದ ಪ್ರಮುಖ ಕೃತಿಗಳಾದಂಥ ವೇದಗಳು, ಉಪನಿಷತ್ತುಗಳು ಎಲ್ಲವೂ ಸಹ ಸಂಸ್ಕೃತದಲ್ಲೇ ಇದ್ದಿರ್ತವೆ. ಸೊ ಹಾಗಾಗಿ ಅವುಗಳ ವಿಷಯವನ್ನು ತಿಳ್ಕೊಳ್ಳಲು ಬ್ರಾಹ್ಮಣರನ್ನು ಮಾತ್ರನೇ ಅವಕಾಶ ಆಶ್ರಯಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಬ್ರಾಹ್ಮಣರು
ಆಕೃತಿಗಳಲ್ಲಿರುವಂಥ ಧಾರ್ಮಿಕ ಅಂಶಗಳನ್ನು ತಮಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ತಿರುಚಿ ಹೇಳೋದಕ್ಕೆ ಆರಂಭಿಸ್ತಾರೆ. ಸೊ ಹೀಗಾಗಿ ಈ ಸಂಸ್ಕೃತ ಭಾಷೆಯ ಬಳಕೆಯಿಂದ ಬೇಸತ್ತಂಥ ಸಾಮಾನ್ಯ ಜನರು ಹೊಸಧರ್ಮಗಳಿಗೆ ಬೆಂಬಲವನ್ನು ಕೊಟ್ಟರು. ಏಕೆಂದರೆ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಸರಳವಾದಂಥ ಜನಸಾಮಾನ್ಯರ ಭಾಷೆಗಳಲ್ಲಿ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಮತ್ತು ಅರ್ಧಮಾನ ಭಾಷೆಯಲ್ಲಿ ತಮ್ಮ ಒಂದು ತತ್ವಗಳನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇದು ಹೊಸ ಧರ್ಮದ ಉದಯಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ ಮೋಕ್ಷ ಸಾಧನೆಯ ಬಗ್ಗೆ ಇದ್ದಂಥ ಒಂದು ಗೊಂದಲ. ವೈದಿಕ ಧರ್ಮದಲ್ಲಿ ದೈವ, ಆತ್ಮ, ಪ್ರಕೃತಿ, ಸೃಷ್ಟಿ, ಸಾವು, ಮೋಕ್ಷ ಮುಂತಾದಂಥ ವಿಷಯಗಳ ಬಗ್ಗೆ ಎಲ್ಲರೂ ಒಂದೇ ಅಭಿಪ್ರಾಯ ಇರೋದಿಲ್ಲ. ಒಬ್ಬೊಬ್ಬ ಪಂಡಿತ, ಒಬ್ಬೊಬ್ಬ ಪುರೋಹಿತನೂ ಸಹ ತನ್ನದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇರ್ತಾರೆ. ಕೆಲವರು ಮೋಕ್ಷ ಸಾಧನೆಗೆ ಕರ್ಮ ಮಾರ್ಗ ಅಂತ ಹೇಳಿದರೆ, ಕೆಲವರು ಜ್ಞಾನ ಮಾರ್ಗ ಅಂತ ಹೇಳ್ತಾರೆ, ಕೆಲವರು ತಪಸ್ಸು ಅವಶ್ಯಕ ಅಂಥದ್ದು ಮತ್ತು ಕೆಲವರು ಹೇಳ್ತಾರೆ, ಮತ್ತು ಕೆಲವರು ಜ್ಞಾನ ಮಾರ್ಗಕ್ಕೆ ಇನ್ನೂ ಕೆಲವರು ಕರ್ಮ ಮಾರ್ಗಕ್ಕೆ ಒತ್ತನ್ನು ಕೊಡ್ತಾ ಇರ್ತಾರೆ. ಹೀಗೆ ಜನರಲ್ಲಿ ಮೋಕ್ಷ ಸಾಧನೆ ಮಾಡೋದಕ್ಕೆ ಒಂದು ರೀತಿ ಜಿಜ್ಞಾಸೆ ಹುಟ್ಕೊಳ್ಳುತ್ತೆ. ಅದರಿಂದ ಜನರು ಮುಕ್ತಿಯನ್ನು ಪಡೆಯಲು ಅತ್ಯಂತ ಸುಲಭವಾದಂಥ ಮಾರ್ಗವನ್ನು ಅವರು ಹುಡುಕ್ತಾ ಇರ್ತಾರೆ. ಸೊ ಅಂತಹ ಒಂದು ಸುಲಭವಾದಂಥ ಮಾರ್ಗವನ್ನು ಈ ಮಹಾವೀರ ಮತ್ತು ಗೌತಮ ಬುದ್ಧರು ತಿಳಿಸ್ಕೊಡ್ತಾರೆ. ಹಾಗಾಗಿ ಆ ಕ್ಲಿಷ್ಟಕರವಾಗಿದ್ದಂಥ ಮತ್ತು ಗೊಂದಲದ ಒಂದು ವಾತಾವರಣವಾಗಿದ್ದಂಥ ಈ ಒಂದು ವೈದಿಕ ಧರ್ಮವನ್ನು ತ್ಯಜಿಸ್ಬಿಟ್ಟು ಅವರು ಹೊಸ ಧರ್ಮಗಳ ಕಡೆಗೆ ಬರುತ್ತಾರೆ. ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ಕಾರಣ ಪ್ರಬಲ ರಾಜ್ಯಗಳ ಒಂದು ಉದಯ. ಈ ವೇಳೆಯಲ್ಲಿ ಭಾರತದಲ್ಲಿ ಪ್ರಬಲವಾದಂಥ ಹೊಸ ರಾಜ್ಯಗಳು ಹುಟ್ಟುತ್ತವೆ. ಈಶಾನ್ಯ ಭಾರತದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳು ಭಗ್ನಗೊಂಡು ಮಗಧ, ಕೋಸಲಗಳಂತಹ ಒಂದು ರಾಜ ಮನೆತನಗಳು ಹುಟ್ಕೊಳ್ತವೆ. ಹಿರೇಕುಶ ರಾಜಪ್ರಭುತ್ವಗಳು ಹುಟ್ಕೊಳ್ತವೆ. ಈ ರಾಜಗಳಲ್ಲಿ ರಾಜ್ಯತ್ವದ ರಾಜ್ಯಗಳಲ್ಲಿ ಬ್ರಾಹ್ಮಣಶಾಹಿ ಧರ್ಮ ತನ್ನ ಕದಂಬಾಕುವನ್ನು ಸಮಾಜದ ಮೂಲೆ ಮೂಲೆಗೂ ಚಾಚಿರುತ್ತೆ. ಇದರಿಂದ ಬುಡಕಟ್ಟು ಸಮುದಾಯದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವಗಳನ್ನು ಅನುಭವಿಸಿದಂಥ ಜನರು ರಾಜಪ್ರಭುತ್ವ ಹಾಗೂ ಅಲ್ಲಿನ ವೈದಿಕ ಧರ್ಮವನ್ನು ವಿರೋಧಿಸ್ತಿರ್ತಾರೆ. ಸೊ ಹೀಗಾಗಿ ಈ ಪ್ರಬಲವಾದಂಥ ರಾಜ್ಯಗಳು ಏಳಿಗೆಗೆ ಬಂದು ಆ ರಾಜ್ಯಗಳು ಬ್ರಾಹ್ಮಣತ್ವವನ್ನು ವಿರೋಧಿಸ್ತಾರೆ, ಪುರೋಹಿತ ಶಾಹಿತ್ವವನ್ನು ವಿರೋಧಿಸ್ತಾರೆ, ತಮಗೆ ಬೆಂಬಲ ಕೊಡದಂಥ ಜನಸಾಮಾನ್ಯರ ಪರವಾಗಿ ನಿಲ್ತಾರೆ. ಸೊ ಹೀಗಾಗಿ ಈ ಪ್ರಬಲ ರಾಜ್ಯಗಳ ಏಳಿಗೆ ಆಗಿ ಹೊಸ ಧರ್ಮಗಳು ಉದಯ ಆಗ್ತವೆ. ಇನ್ನು ಪ್ರಬಲ ವೈಶ್ಯ ವರ್ಗದ ಉದಯ. ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡ್ತಾನೆ. ಆ ದಾಳಿಯಿಂದಾಗಿ ಭಾರತ ಮತ್ತು ಪಶ್ಚಿಮ ರಾಷ್ಟ್ರಗಳ ನಡುವಿನ ಒಂದು ಅನೇಕ ವ್ಯಾಪಾರ ಮಾರ್ಗಗಳು ತೆರೆಯಿತು. ಸೊ ಅದ್ರ ಮೂಲಕ ಭಾರತದ ವ್ಯಾಪಾರಿಗಳು ಯಥೇಚ್ಛ ಬಂದಂಥ ಒಂದು ಸಂಪತ್ತನ್ನು ಪಡ್ಕೊಳ್ತಾರೆ. ಯಾಕೆಂದರೆ ಭಾರತದಿಂದ ಅಥವಾ ಭಾರತೀಯ ವಸ್ತುಗಳಿಗೆ ಅಪಾರವಾದಂಥ ಒಂದು ಬೇಡಿಕೆ ಇರುತ್ತೆ ಬೇರೆ ರಾಷ್ಟ್ರಗಳಿಗೆ ಅಥವಾ ವಿದೇಶದಲ್ಲಿ. ಅವುಗಳ ವಿದೇಶ ರಾಷ್ಟ್ರಗಳಿಗೆ ಅವರು ಭಾರತೀಯ ವಸ್ತುಗಳನ್ನು ರಫ್ತು ಮಾಡಿ ಹೆಚ್ಚು ಲಾಭವನ್ನು ಪಡೆಯುತ್ತಿರ್ತಾರೆ. ಸೊ ಇಂತಹ ಒಂದು ವ್ಯಾಪಾರ ವಾಣಿಜ್ಯ ತೊಡಗಿದವರು ಯಾರಪ್ಪ ಅಂದರೆ ವೈಶ್ಯರು. ಈ ವೈಶ್ಯರು ಅಪಾರವಾದಂಥ ಸಂಪತ್ತನ್ನು ಗಳಿಸ್ತಾರೆ. ಆ ಸಂಪತ್ತನ್ನು ಗಳಿಸ್ತಾರೆ ಸಮಾಜದಲ್ಲಿ. ಆದರೆ ಅವರಿಗೆ ಪುರೋಹಿತರ ಮೇಲೆ ಒಂದು ರೀತಿ ಅಗೌರವ ಇರುತ್ತೆ. ಯಾಕೆಂದರೆ ಪುರೋಹಿತರು ನಾವೇ ಶ್ರೇಷ್ಠರು ಅಂತಂದ್ಬಿಟ್ಟು ನಿಲ್ತಾ ಇರ್ತಾರೆ. ಆ ಪುರೋಹಿತ ಶಾಹಿತ್ವವನ್ನು ರಾಜರುಗಳು ವಿರೋಧಿಸ್ತಿರ್ತಾರೆ. ಈ ವೈಶ್ಯರು ಸಹ ಅದನ್ನು ವಿರೋಧಿಸ್ತಿರ್ತಾರೆ. ಹೀಗಾಗಿ ಏನಾಗುತ್ತಪ್ಪ ಅಂತಂದರೆ ವೈಶ್ಯರು ರಾಜರನ್ನ ಬೆಂಬಲಿಸ್ತಾರೆ, ರಾಜರಿಗೆ ಅಗತ್ಯವಾದಂಥ ನೆರವನ್ನ ಕೊಡ್ತಾರೆ. ಸೊ ಆರ್ಥಿಕವಾಗಿ ಬಲಗೊಳ್ತಾರೆ. ಹೀಗೆ
ಜಾತಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಂಥ ಪುರುಷ ವರ್ಗ ಆರ್ಥಿಕವಾಗಿ ಬಲಗೊಂಡು ತಮಗೆ ಸಮಾನತೆಯನ್ನು ಕೊಡುವಂತಹ ತಮಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡುವಂಥ ಒಂದು ಹೊಸ ಧರ್ಮಗಳನ್ನು ಅವರು ಬೆಂಬಲಿಸ್ತಾರೆ. ಅದು ಒಂದು ಪ್ರಮುಖವಾದಂಥದ್ದು ಕಾರಣ. ಇನ್ನು ಮತ್ತೊಂದು ಪ್ರಮುಖವಾದಂಥ ಕಾರಣ ಏನಪ್ಪ ಅಂತಂದರೆ ಭಾರತದ ಈಶಾನ್ಯ ವಿಭಾಗದಲ್ಲಿ ರೂಢಿಗೆ ಬಂದಂಥ ಒಂದು ಹೊಸ ಕೃಷಿ ವ್ಯವಸ್ಥೆ. ಹರೀಶ್ ಶರ್ಮಾ ಎನ್ನುವಂಥ ಇತಿಹಾಸಕಾರರು ಈ ಹೊಸ ಧಾರ್ಮಿಕ ಸುಧಾರಣಾ ಚಳವಳಿಯ ಸಂಭವಿಸಲು ಈಶಾನ್ಯ ಭಾಗದಲ್ಲಿ ಜಾರಿಗೆ ಬಂದಂಥ ಹೊಸ ಕೃಷಿ ವ್ಯವಸ್ಥೆ ಕಾರಣ ಅಂತ ಹೇಳ್ತಾರೆ. ಸೊ ಅವ್ರ ಪ್ರಕಾರ ಕಬ್ಬಿಣದ ಶೋಧನೆ ಮತ್ತು ಅದರ ವಿಸ್ತೃತವಾದಂಥ ಉಪಯೋಗದಿಂದಾಗಿ ಈಶಾನ್ಯ ಭಾರತದ ದಟ್ಟ ಕಾಡುಗಳನ್ನು ಕಡಿದ್ಬಿಟ್ಟು ಅದನ್ನು ಕೃಷಿ ಭೂಮಿಯನ್ನಾಗಿ ಮಾಡಿಕೊಡಿಸ್ತಾರೆ. ಸೊ ಕೃಷಿಕರಿಗೆ ಕಬ್ಬಿಣದಿಂದ ಮಾಡಿದಂಥ ನೇಗಿಲುಗಳು ಮತ್ತು ಉಳುಮೆ ಮಾಡಲು ಅಧಿಕ ಸಂಖ್ಯೆಯ ಎತ್ತುಗಳು ಬೇಕಿರುತ್ತೆ. ಆದರೆ ಈ ವೈದಿಕ ಆಚರಣೆಗಳಲ್ಲಿ ಯಜ್ಞಯಾಗಾದಿಗಳನ್ನು ಆಚರಿಸುವ ಸಂದರ್ಭದಲ್ಲಿ ಈ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇರ್ತಾರೆ. ಎತ್ತು ಅಥವಾ ದನಗಳನ್ನು ಬಲಿ ಕೊಡ್ತಾ ಇರ್ತಾರೆ. ಹೀಗಾಗಿ ಅದು ಕೃಷಿ ಚಟುವಟಿಕೆಗೆ ಹಿನ್ನೆಲೆ ಉಂಟಾಗುತ್ತೆ, ಅಪಾರವಾದಂಥ ಪ್ರಾಣಿ ಬಲಿ ಉಂಟಾಗುತ್ತೆ. ಸೊ ಪ್ರಾಣಿ ಬಲಿ ಅನಗತ್ಯ ಎಂಬ ಸಿದ್ಧಾಂತದ ಮೇಲೆ ಅಸ್ತಿತ್ವಕ್ಕೆ ಬರುವಂಥ ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಜನರು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಇನ್ನು ಮತ್ತೊಂದು ಪ್ರಮುಖವಾದಂಥ ಕಾರಣ ಸಂಕೀರ್ಣವಾದಂಥ ಒಂದು ನಗರ ಜೀವನ. ಇಲ್ಲಿ ದಾಖಲೆಗಳ ಪ್ರಕಾರ ಕ್ರಿಸ್ತಪೂರ್ವ 600 ಕ್ರಿಸ್ತಪೂರ್ವ 300 ಅವಧಿಯಲ್ಲಿ ಭಾರತದಲ್ಲಿ ಚಂಪಾ, ರಾಜಗೃಹ, ಸಕೇತ, ಕೌಸಂಬಿ, ಬನಾರಸ್ಸು, ಶ್ರಾವಸ್ತಿ ಹೀಗೆ ಹಲವಾರು ನಗರಗಳು ಉಗಮ ಆಗ್ತವೆ. ಆ ನಗರಗಳ ಬೆಳವಣಿಗೆ ಜಾಸ್ತಿ ಆದಂಗೆ ಆ ನಗರ ಜೀವನವೂ ಸಹ ಸಂಕೀರ್ಣ ಆಗ್ತಾ ಹೋಗುತ್ತೆ. ನಗರಗಳಲ್ಲಿನ ಒಂದು ಜನರು ಅವರ ದುರಾಸೆ ಮತ್ತು ಅಮಾನುಷವಾದಂಥ ಸುಖ ಭೋಗಲಾಭಿಷಯದಿಂದ ಅಸಂಖ್ಯವಾದಂಥ ಜಿಗುಣತನ ಉಂಟಾಗುತ್ತೆ. ಸಾರ್ವಜನಿಕ ಸ್ವತ್ತುಗಳನ್ನು ಸ್ವಾರ್ಥಕ್ಕಾಗಿ ಕೊಳ್ಳೆ ಬಿಡುವಂಥ ಪ್ರವೃತ್ತಿ, ತೆರೆಗಳ ಅಧಿಕ ಹೊರೆ, ದಾಸತ್ವ, ಇಂತಹ ಅನೇಕ ಹೊಸ ಹೊಸ ಶೋಷಣೆಗಳು, ದಬ್ಬಾಳಿಕೆಗಳು ಇಲ್ಲಿ ಸೇರ್ಕೊಳ್ತವೆ. ಹೀಗೆ ಸ್ವತಂತ್ರ ಮತ್ತು ಸರಳ ಜೀವನವನ್ನು ಅನುಭವಿಸಿದಂಥ ಜನರಿಗೆ ಇಂಥ ಸಂಕೀರ್ಣ ನಗರ ಜೀವನ ಒಂದು ರೀತಿ ದುಸ್ತರ ಆಗುತ್ತೆ. ಸೊ ಅದೇ ವೇಳೆಗೆ ಆಶಾಕಿರಣದಂತೆ ಈ ಹೊಸ ಧರ್ಮಗಳು ಬರುತ್ತವೆ. ಅದಕ್ಕೆ ಅವರು ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಕೊಡ್ತಾರೆ. ಸೊ ಹೀಗೆ ಈ ಎಲ್ಲ ಅಂಶಗಳು ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಆಗ್ತವೆ. ಸೊ ಹೀಗಾಗಿ ಭಾರತದಲ್ಲಿ ಸ್ಥಾಪನೆಯಾದಂಥ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಕೆಲವೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಭಾರತಾದ್ಯಂತ ಪ್ರಚಾರ ಆಗಿ ದೊಡ್ಡ ಧರ್ಮಗಳಾಗಿ ಮಾರ್ಪಡ್ತವೆ. ವಿದ್ಯಾರ್ಥಿಗಳೇ, ನಿಮಗೆಲ್ರಿಗೂ ಧನ್ಯವಾದಗಳು.